ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ದಿನಾಂಕ 3/5/2019 ಶಿರಾ ನಗರದಲ್ಲಿ ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆ ಹಾಗೂ ಶಿರಾ ಹೆಲ್ತ್ ಸರ್ವಿಸ್ ಇವರ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಯಿತು. ಶಿರಾ ನಗರದ ಸೋಮೇಶ್ವರ ಕಾಂಪ್ಲೆಕ್ಸ್ ಟಿಕೆಪಿ ಲಾಡ್ಜ್ ಹಿಂಭಾಗದಲ್ಲಿರುವ ಶಿರಾ ಹೆಲ್ತ್ ಸರ್ವಿಸ್ನಲ್ಲಿ ದಿನಾಂಕ 3/5/2019 ಶುಕ್ರವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಉದರ ರೋಗ ಹಾಗೂ ಮೂತ್ರಕೋಶ ಕಾಯಿಲೆಯ ಬಗ್ಗೆ ಬೆಂಗಳೂರಿನ ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ನ ನುರಿತ ತಜ್ಞರಿಂದ ತಪಾಸಣೆ ನಡೆಸಲಾಯಿತು. ಸುಮಾರು 200ಕ್ಕೂ ಹೆಚ್ಚು ರೋಗಿಗಳು ಈ ಶಿಬಿರದಲ್ಲಿ ಪಾಲ್ಗೊಂಡು ಚಿಕಿತ್ಸೆ ಪಡೆದುಕೊಂಡರು. ಶ್ರೀ ಟಿವಿ ತಂಡ ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಅರುಣ್ ರವರನ್ನು ಮಾತನಾಡಿಸಿದಾಗ ಉಚಿತ ಆರೋಗ್ಯ ತಪಾಸಣಾ ಒಂದು ಶಿಬಿರವನ್ನು ಆಯೋಜಿಸಿದ್ದೇವೆ. ಡಾಕ್ಟರ್ ರವೀಂದ್ರ ಸಿರಾ ಹೆಲ್ತ್ ಸರ್ವಿಸಸ್ ರೈಲ್ವೆಸ್ ಹೈದರಾಬಾದ್ನಿಂದ ಬೆಂಗಳೂರಿನಿಂದ ಈ ಒಂದು ಸೇವೆಯನ್ನು ಕೊಡ್ತಾರೆ. ಅವರು ಇಲ್ಲಿ ಎಲ್ಲ ಸುಮಾರು ವರ್ಷದಲ್ಲಿ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ. ಅವರೇ ನಮ್ಮ ಹತ್ರ ಬಂದು ಕೇಳಿಕೊಂಡ್ರೆ ಇಲ್ಲಿ ಸಾಮಾನ್ಯವಾಗಿ ಜನರಿಗೆ ಉದರ ರೋಗ ಹಾಗೂ ಮೂತ್ರಪಿಂಡದಲ್ಲಿ ಇರುವಂಥ ರೋಗಗಳು ಸರ್ವೆ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಾರೆ. ಸೊ ಇಲ್ಲಿ ಅದು ಸ್ಪೆಷಲಿಸ್ಟ್ಗಳ ಸದಸ್ಯ ಇಲ್ಲ. ಹಾಗಾಗಿ ಯಾಕೆ ಇದು ಒಂದು ಶುದ್ಧ ಒಂದು ಆಯೋಜಿಸಿ ಜನರಿಗೆ ಒಂದು ಅವೇರ್ನೆಸ್ ಕೊಟ್ಟು ಹಾಗೂ ಒಂದು ಉಚಿತವಾಗಿ ಒಂದು ಆರೋಗ್ಯ ತಪಾಸಣೆ ಮಾಡಿ ಯಾರ್ಯಾರು ಯಾರ್ಯಾರಿಗೆ ಏನಾದರೂ ತೊಂದರೆ ಇದ್ದರೆ ಅವರೆಲ್ಲ ಒಂದು ಟ್ರೀಟ್ಮೆಂಟ್ ಮಾಡುವಂಥ ಒಂದು ಉದ್ದೇಶದಿಂದ ಈ ಒಂದು ಶಿಬಿರವನ್ನು ಆಯೋಜಿಸಿದ್ದಾರೆ. ಸುಮಾರು 150 ಜನಕ್ಕೂ ಹೆಚ್ಚು ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ. ಇವತ್ತು ಡಾಕ್ಟರ್ ನವೀನ್ ಹೇಳಿದ್ದಾರೆ, ಇವರು ಲೋಕೇಶ್ ಅಂತ ಡಾಕ್ಟರ್ ಅರ್ಜುನ್ ಅಂತ ನಮ್ಮ ತಜ್ಞ ಡಾಕ್ಟರ್ ಲೋಕೇಶ್ ಎಲ್ವಿ ರವರನ್ನು ಮಾತನಾಡಿಸಿದಾಗ ಇತ್ತೀಚೆಗೆ ಉದರ ರೋಗಗಳು ಜಾಸ್ತಿ ಆಗ್ತಿದೆ. ಇದಕ್ಕೆ ಕಾರಣ ಸಾಮಾನ್ಯವಾಗಿ ಹೇಳಬೇಕಂದ್ರೆ ಇವನ್ ಕ್ಯಾನ್ಸರ್ಸ್ ಅಲ್ಲಿ ಟಾಪೈ ಕ್ಯಾನ್ಸರ್ಸ್ ರಿಪೋರ್ಟ್ ಪ್ರಕಾರ ಟಾಪ್ 3 ಕ್ಯಾನ್ಸರ್ಸ್ ಅಂದರೆ ಮೇಲಿನ 3 ಕ್ಯಾನ್ಸರ್ಸ್ ಉದರ ರೋಗ ಹೊಟ್ಟೆಗೆ ಸಂಬಂಧಪಟ್ಟ ಕ್ಯಾನ್ಸರ್ ಕಾರ್ಯಗಳು ಭಾಳ ಕಾಮನಾಗಿ ನಮ್ಮ ಕ್ರಿಶ್ಚಿಯನ್ ಚೇಂಜ್ ಆಗಿರೋದು ಸ್ವಲ್ಪ ವೆಸ್ಟರ್ನ್ ಮೆಡಿಸಿನ್ ಸ್ಟ್ರಕ್ಚರ್ನ ಪಾಲಿಸಲು ಅಂದರೆ ಅವ್ರನ್ನ ಇಂಬಾಲ್ಸ್ ಹತ್ರ ನಾವು ಕ್ರಿಶ್ಚಿಯನ್ ಚೇಂಜ್ ಆಗಿರುತ್ತೆ. ಮತ್ತು ವೆಜಿಟೇರಿಯನ್ ಫುಡಿಂದ ನಾನ್ ವೆಜಿಟೇರಿಯನ್ ಫುಡ್ಗೆ ಭಾಳ ಜನ ಕನ್ವರ್ಟ್ ಆಗ್ತಾ ಇರೋದು ಹೆಚ್ಚಿಗೆ ಪ್ರಮಾಣದಲ್ಲಿ ನಾನ್ ವೆಜ್ ಸಿಗುತ್ತೆ. ಬಿಕಾಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟಿಂದ ಏನಾಗಿದೆ ಅಂದರೆ ನಾನ್ ವೆಜ್ ತುಂಬ ಚೀಪ್ ಆಗುತ್ತೆ ವೆಜಿಟೇಬಲ್ಸ್ನ. ಸೊ ಇದು ಹೆಚ್ಚಿಗೆ ಕನ್ಸಂಪ್ಷನ್ ಇಲ್ಲ. ಸೊ ಉದರದ ಕ್ಯಾನ್ಸರ್ ಆಗಲಿ ಅಥವಾ ಕೊಲಾನ್ ಕ್ಯಾನ್ಸರ್ ದೊಡ್ಡ ಕಾರಣ ಕ್ಯಾನ್ಸರ್ ಆಗಲಿ ಹೆಚ್ಚಿಗೆ ಪ್ರಮಾಣದಲ್ಲಿ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಪ್ಯಾಂಕ್ರಿಯಾಸ್ ಕಾಯಿಲೆಗಳು ಆಲ್ಕೋಹಾಲ್ ಕನ್ಸಂಪ್ಷನ್ ಹೆಚ್ಚಿಗೆ ಆಲ್ಕೋಹಾಲ್ ಕನ್ಸಂಪ್ಷನ್ ಇಲ್ಲ.
ಚಿಕ್ಕ ವಯಸ್ಸಲ್ಲೇ ಸ್ಟಾರ್ಟ್ ಮಾಡ್ತಾರೆ. ನಾನೊಂದು 10-15 ವರ್ಷ ಕಂಟಿನ್ಯೂಸ್ ಕೊಟ್ಟವ್ರಿಗೆ 25-30% ಜನಕ್ಕೆ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಪ್ಯಾಂಕ್ರಿಯಾಟಿಕ್ ರಿಲೇಟೆಡ್ ಕ್ಯಾನ್ಸರ್ ಚಾನ್ಸಸ್ ಮಾಡ್ತಾರೆ. ಸೊ ಇದೆಲ್ಲ ಲೈಫ್ ಸ್ಟೈಲ್ ರಿಲೇಟೆಡ್ ಚೇಂಜಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇರುತ್ತೆ. ಹೊಟ್ಟೆ ರಿಲೇಟೆಡ್ ಕಾಯಿಲೆಗಳು ಭಾಳ. ಸರ್, ಮೆಡಿಸಿನ್ಸ್ ಇಂದ ಮೆಡಿಸಿನ್ಸ್ ಜಾಸ್ತಿ ತಗೊಂಡು ಈ ಥರ ಪ್ರಾಬ್ಲಮ್ಸ್ ಬರ್ತಾರೆ. ಮೆಡಿಸಿನ್ಸ್ ಅಂದ್ರೆ ಎಲ್ಲ ಮೆಡಿಸಿನ್ಸ್ ಅಲ್ಲ, ಈಗ ಎಸ್ಪೆಷಲಿ ಭಾಳ ಜನ ನೋವು 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 ಅಂತ ಹೇಳ್ಬಿಟ್ಟು ಪೇನ್ ಕಿಲ್ಲರ್ ಭಾಳ ತಗೊಂಡ್ರು, ಈ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಆಗೋದು ಅಂತದ್ದು ಭಾಳ ಇರ್ತದೆ. ಎಲ್ಲ ಮೆಡಿಸಿನ್ಸ್ ಇಂದ ಹೊಟ್ಟೆ ಕಲ್ಲು ಪ್ರಾಬ್ಲಮ್ ಆಗುತ್ತೆ. ಈಗ ಆಕ್ಚುಲಿ ಕೋಲನ್ ಕ್ಯಾನ್ಸರ್ ತುಂಬ ರೆಜಿಸ್ಟ್ರೇಷನ್ ಕಷ್ಟ ಆಗ್ತದೆ, ಯಾಕಂದ್ರೆ ಅವರು ಕೆಲವೊಮ್ಮೆ ಬ್ಲಡ್ ಬ್ಲಡ್ ಸ್ಟೂಲ್ಸ್ ಬ್ಲಡ್ ಪಾಸ್ ಅಂದ್ರೆ ಅವ್ರಿಗೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾರೆ. ಹೀಗಾಗಿ ಅದು ಬ್ಲಡ್ ಸ್ಟೇನ್ ಆಗಿದ್ದೇನೆ ಅವ್ರು ಗೊತ್ತಾಗೋದು ಭಾಳಷ್ಟು ಆಗೋಗ್ತಾರೆ. ಕೊಲಾನ್ ಕ್ಯಾನ್ಸರ್ ಒಂದೇ ಅಲ್ಲ, ಈ ಕಡೆ ಕೊಲಾನ್ ಕ್ಯಾನ್ಸರ್ಗಿಂತ ಅನುಮಾನ ಕ್ಯಾನ್ಸರ್ ತುಂಬ ಹೆಚ್ಚು. ನಿಜ ಹೇಳ್ಬೇಕಂದ್ರೆ ಯಾರೇ ಆಫ್ಟರ್ 50 ಇಯರ್ಸ್ ತುಂಬ ಕಡಿಮೆ ಆಗ್ತಾ ಇದೆ 5 ವರ್ಷದ ನಂತರ, ಮತ್ತು ನೋವಿಗೆ ಒಂಚೂರು ತೊಂದರೆ ಇತ್ತು ಅರ್ಜೆಂಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾರೆ. ಅಡ್ಮಿನಿಸ್ಟ್ರೇಷನ್ ಡಿಫೆಕ್ಟ್ ಮಾಡಿದ್ರೆ ಅದನ್ನ ಕ್ಯೂರ್ ಮಾಡ್ಬೋದು, ಆಪರೇಷನ್ ಮಾಡಿ ಅಥವಾ ರೇಡಿಯೋಥೆರಪಿ ಅಂತ ಕೊಟ್ಟು ಕಂಪ್ಲೀಟ್ ಗುಣಮುಖ ಮಾಡ್ಬೋದು. ಅದೇ ಡೇಟಾ ಕಾಣಿಸ್ಕೊಂಡಾಗ ಅದರದ್ದು ಪ್ರಭಾವ ಅಂದರೆ ಎಲ್ಲ ಕಡೆ ಆರೋಗ್ಯ ಸ್ಟೇಜ್ ತ್ರೀ ಸ್ಟೇಜ್ಗಳನ್ನು ಕಾಣಿಸ್ಕೊಂಡಾಗ ಏನು ಮಾಡಲಿಕ್ಕಾಗಲ್ಲ. ಕೊಲಾನ್ ಕ್ಯಾನ್ಸರ್ ಅತ್ತು ಇಂಡಿಯಾದಲ್ಲಿ ತುಂಬ ಕಡಿಮೆ ಕಂಪ್ಯಾರಿಟಿವ್ಲಿ ಈ ಅನ್ನನಾಳ ಕ್ಯಾನ್ಸರ್ ಇದೆ. ಮೋಸ್ಟ್ ಆಫ್ ದ ಕ್ಯಾನ್ಸರ್ಸು ಎಸ್ಪೆಷಲಿ ಪ್ಯಾಂಕ್ರಿಯಾಸ್ ಅಂದರೆ ಕೊಲಾನ್ ಅಂದರೆ ಲೇಟಾಗಿ ಡಿಟೆಕ್ಟ್ ಆಗೋದು, ಯಾಕಂದರೆ ಅದು ದೊಡ್ಡದಾಗೋವರೆಗೂ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದು. ಈಗ ಪಾಶ್ಚಿಮಾತ್ಯ ದೇಶದಲ್ಲಿ ಆದರೆ ಸ್ಕ್ರೀನಿಂಗ್ ಪ್ರೋಟೋಕಾಲ್ ಅಂತ ಇರ್ತದೆ, 60 ವರ್ಷ ಆದಮೇಲೆ ಕಂಪಲ್ಸರಿ ಎಲ್ಲರೂ ಕೊಲೋಸ್ಕೋಪಿ ಮಾಡಿಸ್ಕೊಳ್ತಾರೆ. ಈ ಕೆಲವು ಪಾಯಿಂಟ್ಸ್ ಅಂತ ಬರ್ತದೆ, ಅದು ಯೂಶಲಿ ಕ್ಯಾನ್ಸರ್ ತಿರ್ಗಕ್ಕೆ ಮುಂಚೆ 10 ವರ್ಷದಿಂದೇ ಇರ್ತದೆ. ಸೊ ಅದು ಮೊದಲ ಸ್ಕ್ರೀನಿಂಗ್ ಪ್ರೋಟೋಕಾಲ್ ಅಂದರೆ ಕ್ಯಾನ್ಸರ್ ಎಂಡೋಸ್ಕೋಪಿ ಕೊಲೋಸ್ಕೋಪ್ ಮಾಡೋದ್ರಿಂದ ಅರ್ಲಿ ಸ್ಟೇಜನ್ನ ತೆಗೆದುಬಿಟ್ರೆ, ಅಂದರೆ ಅದು ಸಾಲಿಡ್ ಕ್ಯಾನ್ಸರ್ ಆಗೋ ಕನ್ವರ್ಟ್ ಆಗೋ ಮುಂಚೆನ ತೆಗೆದುಬಿಟ್ರೆ ಕಂಪ್ಲೀಟ್ ಗುಣಮುಖ ಮಾಡ್ಬೋದು. ಅದು ಕ್ಯಾನ್ಸರ್ ಬರ್ದಿರೋಷ್ಟು ತಡೆಗಟ್ಟಬೇಕು. ಈ ಕ್ಯಾಂಪು ಗಿಡ ಮುಖ್ಯ ಉದ್ದೇಶನೇ ಅದು, ಯಾಕಂದ್ರೆ ಭಾಳ ಜನಕ್ಕೆ ಗೊತ್ತಿರೋದು ಯಾವ ಥರ ಈಗ ಎಲ್ಲ ಥರ ಸ್ಪೆಷಲಿಸ್ಟ್ ಇರಲ್ಲ, ಒಬ್ಬೊಬ್ಬರು ಒಂದೊಂದ್ರೆ ಸ್ಪೆಷಲೈಸ್ ಇರ್ತದೆ. ಈಗ ಯೂರಾಲಜಿ ಬಗ್ಗೆ ನನಗೆ ಗೊತ್ತಿರಲ್ಲ, ನಮಗೆ ಮುದ್ರೆ ಮತ್ತೆ ಲಿವರ್ ಗೊತ್ತಿರ್ತದೆ, ಅರ್ಜುನ್ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಈ ಕ್ಯಾಂಪ್ಸ್ ಮಾಡೋದ್ರ ಉದ್ದೇಶ ಏನಂದ್ರೆ ಅಲ್ಲಿ ಡಿಟೆಕ್ಟ್ ಮಾಡ್ಬೋದು ಏನಾಗಿದೆ. ನಾನು ಇವತ್ತು ಫಸ್ಟ್ ಟೈಮ್ ನೋಡಿದೆ ಒಂದು 15 ಜನ ಫಸ್ಟ್ ಟೈಮ್ ಶುಗರ್ಸ್, ಅಂದ್ರೆ ಅವರು 60-70 ವರ್ಷ ಇದ್ದಾರೆ, ಅವ್ರು ಗೊತ್ತೇ ಇರಲ್ಲ ಶುಗರ್ ಎಲ್ಲರಿಗೂ ಕಂಪ್ಲೀಟ್ ಇರಲ್ಲ. ಲೈಕ್ ನೀರಿನ ದಾಹ ಆಗಲಿ, ಹೆಚ್ಚಿಗೆ ಯೂರಿನ್ ಪಾಸ್ ಮಾಡೋದಾಗ್ಲಿ, ಕಾಲು ಉಳಿ ಆಗಲಿ, ಎಲ್ಲರಿಗೂ ಇರಲ್ಲ. ಸೊ ಅರ್ಲಿ ಸ್ಟೇಜ್ ಮಿಸ್ ಆದ್ರೆ ಕ್ರಮೇಣ ಶುಗರ್ ಜಾಸ್ತಿ ಆಗಿ ನರಕ್ಕೆ ಡ್ಯಾಮೇಜ್ ಆಗೋದು, ಕಣ್ಣಿಗೆ ಡ್ಯಾಮೇಜ್ ಆಗೋದು, ಕಿಡ್ನಿಗೆ ಡ್ಯಾಮೇಜ್ ಆಗೋದು, ಆ ಸ್ಟೇಜಲ್ಲಿ ತಿಳ್ಕೊಂಡ್ರೆ ಅದು ಇರಿವರ್ಸಿಬಲ್ ಡ್ಯಾಮೇಜ್, ಅಂದರೆ ಆಲ್ರೆಡಿ ಪ್ರಿವೆಂಟ್ ಮಾಡೋ ಸ್ಟೇಜ್ ನೀರು ಹೋಗಿರುತ್ತೆ. ಸೊ ಆ ಡ್ಯಾಮೇಜ್ನ ಪ್ರಿವೆಂಟ್ ಮಾಡಲಿಕ್ಕೆ ಈ ಕ್ಯಾಂಪ್ಸ್ ಮಾಡೋದ್ರಿಂದ ಸ್ಕ್ರೀನಿಂಗ್ ಕೊಡೋಕ್ಕಾಗಲ್ಲ, ಎಲ್ಲ ಕಾಲದಲ್ಲಿ ಡಿಟೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಕೆಲವು ಶುಗರ್ಸ್ ಇರೋರಿಗೆ ಶುಗರ್ ಡಿಟೆಕ್ಟ್ ಮಾಡಿದ್ರೆ ಅಲ್ಲಿಯಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಈ ಕಾಂಪ್ಲಿಕೇಶನ್ಸ್ ಏನಿರ್ತದಲ್ಲ ಅದನ್ನ ತಡೆಗಟ್ಟಬೇಕು. ಹಾಗೆ ಹೆಪಟೈಟಿಸ್ ಬಿ ಅಂತ ಒಂದು ಕಾಯಿಲೆ ಇದೆ, ಅದು ತುಂಬ ಇಂಡಿಯಾದಲ್ಲಿ 68% ಇದೆ, ಅಂದರೆ ನಿಯರ್ಲಿ 8 ಕೋಟಿ ಜನ ಹೆಪಟೈಟಿಸ್ ಬಿಯಿಂದ ನಡೀತಾ ಇದ್ದಾರೆ ಇಂಡಿಯಾದಲ್ಲಿ. ಅದು ಬಂದವ್ರಿಗೆ ಇನ್ನೊಂದು 50-60% ಜನಕ್ಕೆ ಲಿವರ್ ಕ್ಯಾನ್ಸರ್ ಲಿವರ್ ಫೇಲ್ಯೂರ್ ಬಂದೇ ಬರ್ತದೆ ಇನ್ ದ ಡ್ಯೂ ಟೈಮ್, ಅಂದರೆ ಯಾವಾಗಲಾದ್ರೂ. ಸೊ ಅದು ಅಲ್ಲಿ ಡಿಟೆಕ್ಟ್ ಮಾಡೋದ್ರಿಂದ ಟ್ರೀಟ್ಮೆಂಟ್ ಕೊಡೋದ್ರಿಂದ ಕಂಪ್ಲೀಟ್ ಇದನ್ನೆಲ್ಲ ಅವಾಯ್ಡ್ ಮಾಡ್ತಾರೆ. ಸೊ ಸ್ಕ್ರೀನಿಂಗ್ ಪ್ರೋಟೋಕಾಲ್ ಅದು ಅದೇ ಉದ್ದೇಶದಿಂದ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ಟೆಸ್ಟ್ಗಳನ್ನ ಮಾಡಿಸ್ತಾ ಇದ್ದೀವಿ, ಫ್ರೀಯಾಗಿ ಮಾಡಿಸ್ತಾ ಇದ್ದಾರೆ. ಟೆಸ್ಟಲ್ಲಿ ಗೊತ್ತಾಗುತ್ತೆ ಸರ್, ಆ ಬ್ಲಡ್ ಟೆಸ್ಟ್ ಮಾಡಿದ್ರೆ ಪಾಸಿಟಿವ್ ಇದ್ದರೆ ಅದಕ್ಕೆ ಕಣ್ಮೂಲವಾಗಿ ಅದು ವೈರಲ್ ಲೋಡ್ ಅಂತ ಮಾಡ್ತೀವಿ, ಫರ್ದರ್ ಲಿವರ್ ಟೆಸ್ಟ್ ಎಲ್ಲ ಮಾಡ್ತೀವಿ. ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು ತುಂಬ ಒಳ್ಳೆ ಆ್ಯಂಟಿವೈರಲ್ ಡ್ರಗ್ಸ್ ಇದೆ, ಕಂಪ್ಲೀಟ್ ಲಿವರ್ಗೆ ಡ್ಯಾಮೇಜ್ ಮಾಡೋದನ್ನು ಇಂಪ್ರೂವ್ಮೆಂಟ್ ಮಾಡ್ತೀವಿ. ಇನ್ನೊಂದು ಕಾಲ ಹೆಪಟೈಟಿಸ್ ಸಿ ಅದು ಒಂದು 3-4 ವರ್ಷದಿಂದ ಒಳ್ಳೆ ಟ್ರೀಟ್ಮೆಂಟ್ ಕ್ಯೂರ್ ರೇಟ್ಸ್ ಇದೆ. ಮೊದಲು ಕ್ಯೂರ್ ರೇಟ್ಸ್ ಇರಲಿಲ್ಲ, ಅಂದರೆ ಅದ್ರಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಕ್ಯೂರ್ ಆಗ್ತಾ ಇರಲಿಲ್ಲ. ಈಗ ನಮ್ಮ ಮಲೇರಿಯಾ ಕಾಯಿಲೆ ಟೈಫಾಯ್ಡ್ ಕಾಯಿಲೆ ಕ್ಯೂರ್ ಮಾಡ್ತೀವಿ, ಹೆಪಟೈಟಿಸ್ ಕಂಪ್ಲೀಟ್ ಗುಣಮುಖ ಮಾಡ್ತೀವಿ. ಈ ಆ ವೈರಸ್ ಇದ್ದವ್ರಿಗೆ 75% ಜನ ಲಿವರ್ ಫೇಲ್ಯೂರ್ಗೆ ಹೋಗ್ತಾರೆ, ಅಂದರೆ ವೈರಸ್ ಕಾಣಿಸ್ಕೊಳ್ಳೇ ಆಗೋದಿಲ್ಲ, ಒಂದು 10-15 ವರ್ಷ 20 ವರ್ಷದಲ್ಲಿ ಲಿವರ್ ಫೇಲ್ಯೂರ್ಗೆ ಹೋಗ್ತಾರೆ, ಅದನ್ನೆಲ್ಲ ತಡೆಗಟ್ಬೋದು. ಸ್ಕ್ರೀನಿಂಗ್ ಪ್ರೋಟೋಕಾಲ್ ಅಂದರೆ ಕ್ಯಾಂಪ್ ಮೇನ್ ಉದ್ದೇಶ ಅಂದರೆ ಈ ಥರ ಕಾಯಿಲೆಗಳನ್ನ ಹುಡುಕೋದು, ಸ್ಕ್ರೀನಿಂಗ್ ಮಾಡೋದು. ಅಂದರೆ ಸಿಂಪ್ಟಮ್ಸ್ ಏನಿದೆ ಟೆಸ್ಟ್ ಮಾಡಿಸ್ಬೇಕು. ಇದು ಮೋಸ್ಟ್ ಆಫ್ ದ ಟೈಮ್ ಲಿವರ್ ಡ್ಯಾಮೇಜ್ ಆಗೋದು ಸಿಂಪ್ಟಮ್ಸ್ ಕಾಣಿಸಬೇಕು, ಗೊತ್ತೇ ಆಗೋದಿಲ್ಲ. ಈಗ ಇಂಡಿಯನ್ ಪಾಪ್ಯುಲೇಷನಲ್ಲಿ ಭಾಳ ಜನಕ್ಕೆ ಇರೋದ್ರಿಂದ ಎಲ್ಲರೂ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದೇ. ಈ
ಈಗ ರೀಸೆಂಟ್ ಒಂದು 10 ವರ್ಷದಿಂದ ಗೌರ್ಮೆಂಟ್ ವ್ಯಾಕ್ಸಿನೇಷನ್ ಮಾಡ್ತಾರೆ. ನಮ್ಮ ಪೀಳಿಗೆಗೆ ಯಾರು ವ್ಯಾಕ್ಸಿನೇಷನ್ ಮಾಡಿಲ್ಲ. ಸೊ ಎಲ್ಲರೂ ಹೆಪಟೈಟಿಸ್ ಬಿ ಚೆಕ್ ಮಾಡಿಸ್ಕೊಂಡು ವೈರಸ್ ಇಲ್ಲ ಅಂದ್ರೆ ಒಳ್ಳೆಯದು ವ್ಯಾಕ್ಸಿನೇಷನ್ ಮಾಡ್ತಾರೆ, ಅಲ್ಲ ಚಿಕೆ ಹಾಕ್ಸ್ಕೊಳ್ಳೋದು. ಈಗ ವೈರಸ್ ಇದೆ ಅಂದ್ರೆ ಅದಕ್ಕೆ ಫರ್ದರ್ ಟೆಸ್ಟ್ ಮಾಡಿಸಿ ಲಿವರ್ ಡ್ಯಾಮೇಜ್ ಮಾಡ್ತಾ ಇದ್ರೆ ಟ್ರೀಟ್ಮೆಂಟ್ ತಗೊಳ್ಳಿ. ಮೊದಲುಗಿಂತ ಕಂಪೇರ್ ಮಾಡಿದ್ರೆ ನಾವು ಎಡ್ಯುಕೇಸ್ ಬರೀ ಪಶ್ಚಿಮ ದೇಶಗಳಿಗೆ ಮಾತ್ರ ತಿಳಿದಿದೆ ಹೇಳಿದ್ದಲ್ಲ, ಫುಡ್ ಸ್ಟೈಲ್ ಚೇಂಜು ಮತ್ತೆ ಈ ಪೆಸ್ಟಿಸೈಡ್ಸ್ ಇನ್ಸೆಕ್ಟಿಸೈಡ್ಸ್ ಬಹಳ ಹೆಚ್ಚಿಗೆ ಇದೆ ಅನ್ನೋದ್ರಿಂದ ಅಸೆಪ್ಟಿ ಕೊಲೈಟಿಸ್ ಈಗ ನಮ್ಮ ಹಳ್ಳಿ ಕಡೆ ಜನಕ್ಕೂ ಜಾಸ್ತಿ ಆಗಿದೆ. ಕಾಂಗ್ರೆಸ್ ಕಾಮನ್ ಆಗಿ ಅಫ್ಲೂಯೆಂಟ್ ಸೊಸೈಟಿ ಅಂತ ಹೇಳಿದ್ರೆ ಶ್ರೀಮಂತ ಜನರಲ್ಲಿ ಮಾತ್ರ ಕಾಣಿಸುತ್ತೆ, ಬಟ್ ಅನ್ಸೈಟ್ ಕೊಲೈಟಿಸ್ ಕಾಮನ್ ಆಗಿ ಹಳ್ಳಿ ಜನರಲ್ಲಿ ಜಾಸ್ತಿ ಕಾಣಿಸುತ್ತೆ. ಹೇಳ್ಬೇಕಾದ್ರೆ ಅಲ್ಸೆಟಿಕ್ ಕೊಲೈಟಿಸ್ ನಾರ್ಮಲ್ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾರೆ, ಇವೆಂದ್ರೆ ಟ್ರೀಟ್ಮೆಂಟ್ ಲೈಫ್ ಲಾಂಗ್ ಇರ್ತದೆ, ಬಟ್ ಶುಗರ್ ಬಿ ಪಿ ಕಾಯಿಲೆ ತರ ಕಂಟಿನ್ಯೂ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಅಲ್ಸೆಟಿಕ್ ಕೊಲೈಟಿಸ್ ಬಹಳ ಎಕ್ಸ್ಪೆನ್ಸಿವ್ ಇಲ್ಲ, ಬಟ್ ಕಾನ್ಸಿಸ್ ತುಂಬ ಎಕ್ಸ್ಪೆನ್ಸಿವ್. ಅದೇನಂದ್ರೆ ಸ್ಟೇಜ್ 1, 2, 3 ಅಂತ ಇರ್ತದೆ. ಸ್ಟೇಜ್ 1 ಲೆವೆಲ್ ಟ್ರೀಟ್ಮೆಂಟ್ ಅಲ್ಲಿ ಅಷ್ಟು ಫಸ್ಟ್ ಇರುತ್ತೆ. ಈಗ 100 ಜನ ಅಲ್ಸೆಟಿಕ್ ಕೊಲೈಟಿಸ್ 100 ಜನ ಕಾನ್ಸಿಸ್ ಇದೆ ಅಂದ್ರೆ 80-90% ಸ್ಟೇಜ್ 1 ಅಂದ್ರೆ ಸ್ಟೇಜ್ 1 ಸ್ಟೆಪ್ 1 ಥೆರಪಿ ಅಂತ ಇರ್ತದೆ, ಅದರಿಂದ ರೆಸ್ಪಾಂಡ್ ಆಗ್ತದೆ. ಬಟ್ ಒಂದು 20% ಜನ ಅದನ್ನು ರೆಸ್ಪಾಂಡ್ ಆಗುತ್ತೆ, ಅದಕ್ಕೆ ಐಎನ್ ಇಂಜೆಕ್ಷನ್ಸ್ ಟ್ಯಾಬ್ಲೆಟ್ಸ್ ಕೊಡಬೇಕಾಗುತ್ತೆ, ಲೈಕ್ ಇನ್ನೋ ಸಬ್ಲಸೆನ್ಸ್ ಬಯೋಸ್ಲಿಮರ್ಸ್ ಅಂತ ಹೇಳ್ತೀವಿ, ಇಂಜೆಕ್ಟ್ ಅನ್ನೋದು ಇಂಜೆಕ್ಷನ್ 30,000-35,000 ಆಗುತ್ತೆ. ಅಂಥವ್ರಿಗೆ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. 80% ಜನಕ್ಕೆ ನಾವು ಸ್ಟೆಪ್ ಒಂದು ತೆರಪಿ ಕೊಡ್ತೀವಲ್ಲ, ಒಂದು ತಿಂಗಳಿಗೆ ಮೊಮ್ಮ ಅಂದ್ರೆ 2,000 ಆಗುತ್ತೆ. ಆರೋಗ್ಯ ಕಾಪಾಡ್ಕೋಬೇಕು, ಉದರ ಆರೋಗ್ಯ ಅಂದ್ರೆ ಉದರ ಆರೋಗ್ಯ ಅಂದ್ರೆ ಈಗ ನೋಡಿ ಇಂಡಿಯಾ ಎಕನಾಮಿಕಲಿ ಡೆವಲಪ್ ಆಗ್ತಾ ಇದೆ, ನಮ್ಗೆ ಮೊದಲ ತರ ನ್ಯೂಟ್ರಿಷನ್ ಅಭಾವ ಇಲ್ಲ, ಎಲ್ಲ ಕಡೆ ಚೆನ್ನಾಗಿ ಊಟ ಸಿಗ್ತಾರೆ ಸಿಗ್ತಾರೆ. ನಮ್ಮಲ್ಲಿ ಫಿಸಿಕಲ್ ಆಕ್ಟಿವಿಟಿ ಎಲ್ಲ ತುಂಬ ಕಡಿಮೆ ಆಗ್ತದೆ ಕಂಪೇರ್ಟಿವ್ಲಿ. ಅಲ್ಲಿ ಕಡೆ ನೀರು ಬೆಳೆ ಇಲ್ಲ, ವ್ಯವಸಾಯ ಬೆಳೆಯಿಲ್ಲ, ಏನಿಲ್ಲ, ತಿನ್ಕೊಂಡು ಇರೋದು ಅದೇ ಥರ ಆಗ್ತಾ ಇದೆ. ಸೊ ಅದರ ರಿಲೇಟೆಡ್ ಅಂದರೆ ಕಮ್ಯುನಿಕೇಬಲ್ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅನ್ನೋದು ಜಾಸ್ತಿ ಆಗ್ತದೆ ನಮಗೆ. ಸೊ ಅದರಿಂದ ಫ್ಯಾಟಿ ಲಿವರ್, ಡಯಾಬಿಟೀಸ್, ಹೈಪರ್ ಟೆನ್ಷನ್ ಎಲ್ಲ ಆಗ್ತಾ ಇದೆ. ಸೊ ನಾನೇನು ಇಷ್ಟ ಇಚ್ಛಪಡ್ತೀನಿ ಅಂದರೆ ರೆಗ್ಯುಲರ್ ಆಗಿ ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕಾಗುತ್ತೆ. ಮತ್ತು ಈಗ ನಮಗೆ ಕ್ಯಾಲರೀಸ್ ಹೆಚ್ಚಿಗೆ ಸಿಗ್ತಾ ಇದೆ, ನ್ಯೂಟ್ರಿಷನ್ ಕೂಡ ಊಟನ ನಾವೇ ರೆಸ್ಟ್ರಿಕ್ಟ್ ಮಾಡ್ಕೋಬೇಕಾಗುತ್ತೆ. ತರಕಾರಿ ಪ್ರಮಾಣ ಹೆಚ್ಚಿಗೆ ಅಂದರೆ ಒಂದು ಪ್ಲೇಟ್ ತಗೊಂಡ್ರೆ 1/3 ಶುಡ್ ಬಿ ನಿಮ್ಮ ವೆಜಿಟೇಬಲ್ಸು, ಫ್ರೂಟ್ಸು ಇದೆಲ್ಲ ತಗೋಬೇಕಾಗತ್ತೆ. ಅಂದರೆ ಫ್ರೂಟ್ಸ್ ಅಂದರೆ ವೆಜಿಟೇಬಲ್ಸ್ ತಗೊಂಡ್ರೆ ಪರವಾಗಿಲ್ಲ, ಯಾಕಂದರೆ ಎಲ್ಲರೂ ಫ್ರೂಟ್ಸ್ ತಗೊಳ್ಳೋದು ಅಷ್ಟು ಇಲ್ಲ. 1/3 ನಿಮ್ಮ ಪ್ರೋಟೀನ್ ಅಂದರೆ ಕಾಳು ಅಂತ ತಗೋಬೇಕಾಗುತ್ತೆ. ಇನ್ನು 1/3 ಮಾತ್ರ ರೈಸ್ ಆಗಲಿ, ರಾಗಿ ಆಗಲಿ, ಚಪಾತಿ ಆಗಲಿ ಅಷ್ಟು ತಗೋಬೇಕಾಗುತ್ತೆ ಅಂತ ಇದೆ. ಅಂದರೆ ಪ್ಲೇಟ್ನ ಡಿವೈಡ್ ಮಾಡಿಕೊಂಡ್ರೆ 3 ಭಾಗ ಮಾಡಿಕೊಂಡ್ರೆ ರಾಗಿ ರೈಸ್ ಭಾಗ ಓನ್ಲಿ 1/3 ಅಂದರೆ 3/1 ಭಾಗ ಮಾತ್ರ ತಗೋಬೇಕು, ಮಿಕ್ಕಿದ 2 ಭಾಗ ನಿಮ್ಮ ಫ್ರೂಟ್ಸ್ ವೆಜಿಟೇಬಲ್ಸ್ ಮತ್ತು ಇದನ್ನು ತಗೋಬೇಕು. ಈ ಥರ ಪಾಲ್ಸೋದು ಇಲ್ಲ ರೆಗ್ಯುಲರ್ ಆಗಿ, ಅಂದರೆ ನಾವು ಇದು ಈಸಿ ವೇ ಅಂದರೆ ಊಟ ಮಾಡುವಾಗ ತಿಳ್ಕೊಳ್ಳಿ. ಸೊ ಈ ಥರ ಮಾಡೋದ್ರಿಂದ ನಮ್ಮ ಹೆಲ್ತ್ ನಾವು ಕಾಪಾಡ್ಕೊಳ್ತೀವಿ. ಸರ್, ಈಗ ಎಲ್ಲರೂ ಒಂದು ಕ್ವಶನ್ ಕೇಳ್ತಾರೆ ಕಾಮನ್ಗೆ, ಎಲ್ಲರಿಗೂ ಗ್ಯಾಸ್ಟಿಕ್ ಅನ್ನೋದು ಇದೆ, ಇದಕ್ಕೆಲ್ಲರೂ ಟ್ಯಾಬ್ಲೆಟ್ಸ್ ತೊಗೊಂತಾರೆ ಕಾಮನ್ಗೆ ವಿತೌಟ್ ಡಾಕ್ಟರ್ಸ್, ಇದು ಸರಿನಾ ಅಥವಾ ಅದು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಎಲ್ಲ ಹೋಗುತ್ತೆ? ಸರಿ ಅಲ್ಲ, ಯಾಕಂದ್ರೆ ಎಲ್ಲರೂ ಬರ್ತಾರೆ ನಮ್ಮ ಹತ್ರ, ನಮಸ್ಕಾರ, ನನ್ನ ಅಭ್ಯಾಸ ತಗೊಂತಾ ಇದ್ದೀನಿ, ಕ್ಯಾಸ ತಗೊಂತಾ ಇದ್ದೀನಿ 5 ವರ್ಷದಿಂದ 10 ವರ್ಷದಿಂದ ಅಂತ ಹೇಳ್ಕೊಂಡು ಹೋಗ್ತಾರೆ. ಒಂದು ಪ್ರೌಡ್ ಆಗಿ ನಾನು ಗ್ಯಾಸ್ಟಿಕ್ ಮಾತ್ರ ತಗೊಂತಾ ಇಲ್ಲ, ಅದಾಗ್ಬಿಟ್ಟು ಮೋಸ್ಟ್ ಆಫ್ ದ ಎಂಡೋಸ್ಕೋಪಿ ಮಾಡಿಸ್ಕೋಬೇಕಾಗುತ್ತೆ. ಯಾಕಂದ್ರೆ ಇದು ಮೋಸ್ಟ್ ಆಫ್ ದ ಟೈಮ್ ಸೈಕಲಾಜಿಕಲ್ ಕಾಯಿಲೆ ಇರ್ತೀನಿ, ನಾಟ್ ಆಕ್ಸಿಡೆಂಟ್, ಒಳಗಡೆ ಏನು ಅನ್ಸರ್ಸಿರಲ್ಲ, ಒಳಗಡೆ ಏನು ಕರಡು ಉಂಟಾ ಇರಲ್ಲ, ಏನಿರಲ್ಲ, ಅಂದ್ರೆ ಎಂಡೋಸ್ಕೋಪಿ ಮಾಡಿ ಬೇರೆ ಥರ ಮಾತ್ರ ಬರ್ತದೆ, ಆ ಥರ ಮಾತ್ರ ಕೊಟ್ಟರೆ ಅವ್ರಿಗೆ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ತಗೋ ಅವಶ್ಯಕತೆ ಇರುತ್ತೆ. ಈಗ ಈಗ ಬಂದಿರೋ ಮಾಹಿತಿ ಪ್ರಕಾರ ರೀಸೆಂಟ್ ಒಂದು 5-6 ಇಯರ್ಸ್ ಲಾಂಗ್ ಟರ್ಮ್ ಮ್ಯಾಸಿಸ್ ಸಪ್ರೆಸಿಂಗ್ ಈಗ ಮೆಂಟಸ್ಟ್ರೋಲ್ ಸಿಗ್ತದೆ, ಈ ಪ್ಯಾನ್ ಕಡ ಇಂಡೋ ಇದೆಲ್ಲ ಕೊಲಾನ್ ಐ ಮೀನ್ ಸ್ಟಮಕ್ ಕ್ಯಾನ್ಸರ್ಸ್ ಜಾಸ್ತಿ ಆಗ್ತದೆ ಲಾಂಗ್ ಟರ್ಮ್ ಯೂಸ್ ಮಾಡೋದು. ಫಾಸ್ಟ್ ಅಲ್ಲಿ ಬಂತೆ ಹೌದು, ಲಾಂಗ್ ಟರ್ಮ್ ಮಾತ್ರ ತಗೋಬಾರ್ದು, ಮತ್ತೆ ಕ್ಯಾನ್ಸರ್ಸ್ ಭಾಳ ಆಗ್ತದೆ.
ಅದ್ರ ಜೊತೆಗೆ ಈ ಐಡೆಂಟಿಫಿಕೇಷನ್ ಸ್ಟೇಟಸ್ ವಿಟಮಿನ್ ಬಿ ಟ್ವೆಲ್ ಡೆಫಿಷಿಯನ್ಸಿ ಸ್ಟೇಟಸ್ ಮತ್ತೆ ನಾವು ಓಡಾಡೋ ಶಕ್ತಿನೂ ಕಡಿಮೆ ಆಗ್ತಾ ಇದೆ. ಅದರಿಂದ ಅದ್ರ ಬಾಡಿಯ ರೋಗ ನಿರೋಧಕ ಶಕ್ತಿ ಇರ್ತದಲ್ಲ, ಈ ಲಾಂಗ್ ಟರ್ಮ್ ಮ್ಯಾಸಿವ್ ಸಪ್ರೆಸ್ ಡ್ರಗ್ಸ್ ಗ್ಯಾಸ್ಟ್ರಿಕ್ ಮಾತ್ರ ತಗೊಳ್ಳೋದು ಒಳ್ಳೇದಲ್ಲ. ಅದಕ್ಕೆ ನಾವು ಡಾಕ್ಟರ್ ನಾರ್ಮಲ್ ಆಗಿ 4 weeks to 6 weeks ಮಾತ್ರ ಕೊಡ್ತೀವಿ. ಲಾಂಗ್ ಟರ್ಮ್ 1 ವರ್ಷ 2 ವರ್ಷ ಎಲ್ಲ ಕೊಡೋದಿಲ್ಲ. ಸರ್, ವಿಟಮಿನ್ ಬಿ ಟ್ವೆಲ್ ಡೆಫಿಷಿಯನ್ಸಿ ಏನಕ್ಕೆ ಜಾಸ್ತಿ ತುಂಬ ಕಾರಣಗಳು ವೇಸ್ಟ್ ಆಗಲ್ಲ. ನಾರ್ಮಲ್ ವಿಟಮಿನ್ ಬಿ ಟ್ವೆಲ್ ವೆಜಿಟೇಬಲ್ ಸೋರ್ಸ್ ಅಲ್ಲಿ ಇರೋದಿಲ್ಲ, ಅನಿಮಲ್ ಸೋರ್ಸ್ ಅಲ್ಲೇ ಇರ್ತದೆ. ಹಾಲು ಅಥವಾ ಮಾಂಸ ಇದರಲ್ಲಿ ಮಾತ್ರ ವಿಟಮಿನ್ ಬಿ ಟ್ವೆಲ್ ಲಿವರ್ ಇರೋದು. ಸೊ ವೆಜಿಟೇರಿಯನ್ಗೆ ಕಾಮನ್ ಆಗಿ ವಿಟಮಿನ್ ಬಿ ಟ್ವೆಲ್ ಡೆಫಿಷಿಯನ್ಸಿ ಅನ್ನೋದು ಸೊಲ್ಯೂಷನ್ ಗೊತ್ತಿರೋದಿಲ್ಲ. ಆದರೆ ಕೆಲವ್ರಿಗೆ ಏನಾಗುತ್ತೆ, ಈಗ ನಾನ್ ವೆಜಿಟೇರಿಯನ್ ಸೋರ್ಸ್ ತಗೊಂಡ್ರು ಸಹ ಅಂಥವ್ರಿಗೆ ಅಬ್ಸಾರ್ಪ್ಷನ್ ಪ್ರಾಬ್ಲಮ್ ಇದೆ ಸರ್. ಎಕ್ಸಾಂಪಲ್, ಸ್ಮಾಲ್ ಇಂಟೆಸ್ಟಲ್ ಏನಾದರೂ ಕಾಯಿಲೆ ಇತ್ತು ಸಣ್ಣ ಕಡಲ್ಲಿ, ಅದು ಅಬ್ಸರ್ವ್ ಆಗೋದು ಸಣ್ಣ ಕಡಲ್ಲಿ, ಅಲ್ಲಿಂದ ಅಡ್ಜಸ್ಟ್ರೆ ಆದರೂ ವಿಟಮಿನ್ ಬಿ ಟ್ವೆಲ್ ಅಬ್ಸರ್ವ್ ಆಗುತ್ತೆ. ಇನ್ನು ಹೊಟ್ಟೆ ರಿಲೇಟೆಡ್, ಹೊಟ್ಟೆಯಲ್ಲಿ ಅದು ವಿಟಮಿನ್ ಬಿ ಟ್ವೆಲ್ ನಾರ್ಮಲಿ ಫುಡ್ಡಲ್ಲಿ ಏನಿರ್ತದೋ ಅದು ಬಿಡಿಸ್ಬೇಕಾಗುತ್ತೆ. ಹೊಟ್ಟೆ ಒಳಗೆ ಹೊತ್ಕೊಳ್ಳಿ, ಆ ಬಿಡಿಸೋ ರೀತಿಯಲ್ಲಿ ಏನಾದರೂ ತೊಂದರೆ ಇದ್ರೂ ಸಹ ಅದು ಅಬ್ಸರ್ವ್ ಆಗುತ್ತೆ. ಸೊ ಅದಕ್ಕೆ ವಿಟಮಿನ್ ಬಿ ಟ್ವೆಲ್ ಡೆಫಿಷಿಯನ್ಸಿ ಇದ್ದವ್ರಿಗೆ ಎಂಡೋಸ್ಕೋಪಿ ಮಾಡಿ ನೋಡ್ತೀವಿ ಹೊಟ್ಟೆಯಲ್ಲಿ ಏನಾದರೂ ಅಲ್ಸರ್ ಇದೆಯಾ, ತೊಂದರೆ ಇದೆಯಾ, ಇಲ್ಲ ಅಡ್ಕೋಪಿ ಗ್ಯಾಸ್ಟ್ರೈಟಿಸ್ ಅಂತೀವಿ. ಅಂದರೆ ಹೊಟ್ಟೆಯಲ್ಲಿ ಇರೋ ಸೆಲ್ಸೆ ಅದೆಲ್ಲ ಕ್ಷೀಣ ಆಗಿ ಅದು ಸತ್ತೋಗುತ್ತದೆ. ಆ ಥರ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಅದಕ್ಕೆ ಎಕ್ಸ್ಟರ್ನಲ್ ಮೆಡಿಕಲ್ ಡೈರೆಕ್ಟಾಗಿ ವಿಟಮಿನ್ ಬಿ ಟ್ವೆಲ್ ಇಂಜೆಕ್ಷನ್ ಕೊಡ್ತೀವಿ. ಅದು ಆಪ್ಷನ್ ಪ್ರಾಬ್ಲಮ್ ಇದ್ದಾರೆ, ಅದು ಆಪ್ಷನ್ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಆಲ್ಟರ್ನೇಟಿವ್ ಇಲ್ಲ ಸರ್. ಇಲ್ಲ, ಇಂಜೆಕ್ಷನ್ ಸಿಂಪಲ್ ಅದೇ ದೊಡ್ಡ ಇದೆ ಇಂಜೆಕ್ಷನ್, ಒಂದು 3 ಮಂತ್ ಟ್ರೀಟ್ಮೆಂಟ್ ಕೊಟ್ಟರೆ 2 ವರ್ಷ 3 ವರ್ಷ ಲಿವರಲ್ಲಿ ಸ್ಟೋರ್ ಆಗುತ್ತೆ ಅದೇ ವಿಟಮಿನ್ ಬಿ ಟ್ವೆಲ್. ಅದನ್ನ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇರಬೇಕಾದ್ರೆ 2 ವರ್ಷ. ಶ್ರೀ ಟಿವಿ ತಂಡ ಯೂರೋಲಜಿಸ್ಟ್ ಡಾಕ್ಟರ್ ಅರ್ಜುನ್ ರವರನ್ನು ಮಾತನಾಡಿಸಿದಾಗ ಯೂರೋಲಜಿ ಪ್ರಾಬ್ಲಮ್ಸ್ ಜಾಸ್ತಿ ಈ ರಿಲೇಟೆಡ್ ಪ್ರಾಬ್ಲಮ್ಸ್ ನಮಗೆ 2-3 ತರ ಕಾಣಿಸುತ್ತೆ. ಒಂದು ಸ್ಟೋನ್ ಮೋಸ್ಟ್ ಪ್ರಾಬ್ಲಮ್ಸ್ ಅದೇ ಇರೋ ತರ ಕಿಡ್ನಿ ಕಲ್ಲಿ ಬರ್ತಿರೋ ತರ ನಮಗೆ ಜಾಸ್ತಿ ಕಾಣಿಸುತ್ತೆ. ಅದು ಇಲ್ಲಿ ಜನ ಚಿಕ್ಕ ಚಿಕ್ಕ ನೋವು ಅಂತ ನೆಗ್ಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಮಾತ್ರೆ ತಗೊಂಡು ಅದು ದೊಡ್ಡದಾಗುತ್ತೆ, ಆಪರೇಷನ್ ಆಗೋ ಸ್ಟೇಜ್ ತನಕ ಬರುತ್ತೆ. ದಟ್ ಇಸ್ ಒನ್. ಸೆಕೆಂಡು ಪ್ರಾಸ್ಟೇಟ್ ಸಂಬಂಧಪಟ್ಟಿರೋದು, ಇವಾಗ ಎಲ್ಲ ಗಂಡಸರಿಗೆ ಪ್ರಾಸ್ಟೇಟ್ ಗಟ್ಟಿ ಅಂತ ಇರುತ್ತೆ, ವಯಸ್ಸಾಗ್ತಾ ಆಗ್ತಾ ನಿಧಾನವಾಗಿ ದಪ್ಪ ಆಗ್ತಾ ಹೋಗ್ತಾ ಇದ್ದರು. ಈ ರೀಸಸ್ ತೊಂದರೆ ಮಾಡ್ತಾರೆ, ರೀಸಸ್ ಹೋಗೋದಕ್ಕೆ ಪರ್ಫೆಕ್ಟ್ ಹೋಗುತ್ತೆ, ರಾತ್ರಿ ಆಕ್ಸಸ್ ಮಾಡೋಕ್ಕೆ 2 ಸರ್ತಿ ಎದ್ದೋಡೋದು, ರೀಸಸ್ ಸಣ್ಣ ಹೋಗೋದು, ಆ ಥರ ತೊಂದರೆ ಆಗುತ್ತೆ ಇದೆಲ್ಲ. ಮತ್ತು ಯೂರಿನ್ ಇನ್ಫೆಕ್ಷನ್ ಮಾಡಿ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಬರೋದು, ರೀಸಸ್ ಹುಡಿ ಆಗೋದು, ಜ್ವರ ಬರೋದು, ಅದಕ್ಕೋಸ್ಕರ ಅಡ್ಮಿಟ್ ಆಗೋದು, ಆ ಥರ ತೊಂದರೆ ಆಗುತ್ತೆ. ಬಿಟ್ಟು ನಾವು ಜನರಲ್ ಆಗಿ ಕ್ಯಾಂಪಲ್ಲಿ ನೋವು ನೋಡೋದು ಕ್ಯಾನ್ಸರ್ ಸಂಬಂಧಪಟ್ಟಿದೆ, ಕಿಡ್ನಿ ಕ್ಯಾನ್ಸರು, ಲಂಗ್ ಕ್ಯಾನ್ಸರು, ಪ್ರೋಸ್ಟೇಟ್ ಕ್ಯಾನ್ಸರು, ಯೂರಾಲಜಿ ಸಂಬಂಧಪಟ್ಟಿರೋ ಕ್ಯಾನ್ಸರ್ ಸ್ವಲ್ಪ ಲೇಟಾಗೇ ಕಾಣಿಸುತ್ತೆ. ಮೀಸಸಲ್ಲಿ ರಕ್ತ ಹೋಗೋದು, ಇಲ್ಲ ಹೊಟ್ಟೆ ನೋವು ಹೋಗೋದು, ಅವೆಲ್ಲ ಲೇಟ್ ಸ್ಟೇಜಸ್ಸಲ್ಲೇ ಬರುತ್ತೆ. ಈ ಸಲ ಜನರಲ್ ಥಿಂಗ್ಸ್ ಲೈಕ್ ಕ್ಯಾನ್ಸರ್. ಕಿಡ್ನಿ ಆರೋಗ್ಯದ ಬಗ್ಗೆ ನಿಮಗೆ ಜನರಿಗೆ ಓಪನ್ ಆಗಿ ಏನಿರ್ತದೆ ಜನರಲ್ ಆಗಿ ಜಾಸ್ತಿ? ಇವಾಗ ಕಿಡ್ನಿ ವೀಕ್ ಆಗೋದು ಜಾಸ್ತಿ ನೋವಿನ ಮಾತ್ರೆ, ಜಾಸ್ತಿ ನೋವಿನ ಮಾತ್ರೆಗಳು, ಕಾಲು ಕೈ ನೋವು, ಜಾಸ್ತಿ ನೋವು ಮಾತ್ರೆಗಳು ಓದಕ್ಕೊಂಡು ಸೋರು ತೊಗೊಂಡು ತೊಗೊಂತಾ ಇರ್ತಾರೆ. ಕಿಡ್ನಿ ವೀಕ್ ಆಗೋ ಚಾನ್ಸಸ್ ಇರುತ್ತೆ ನೀರು ಕಮ್ಮಿ ಕುಡಿಯೋದ್ರಿಂದ, ಸೊ ಕಿಡ್ನಿ ಬಂದಿರೋದು ಆ ಥರ ಎಲ್ಲ. ಜನರಲಿ ರುಟೀನ್ ಆಗಿ ನಾವು ಸ್ಕ್ರೀನಿಂಗ್ ಥರ ಮಾಡಬೇಕು, ಸ್ಕ್ಯಾನಿಂಗ್ ರೆಗ್ಯುಲರ್ ಆಗಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ಸ್ ಮಾಡಿಸ್ಕೊಂಡು ಬ್ಲಡ್ ಟೆಸ್ಟ್ ರೆಗ್ಯುಲರ್ ಆಗಿ ಸಿ ಏನು ಪ್ರಾಬ್ಲಮ್ಸ್ ಇದೆಯೋ ಇಲ್ಲೋ ಅಂತ ಚೆಕಪ್ ಮಾಡಿಸ್ಕೊಂಡು ಆಫ್ಟರ್ ಸರ್ಟನ್ ಏಜ್ ದಿ ಸ್ಕ್ಯಾನ್ಸ್ ಬಿಕಮ್ ರುಟೀನ್, ಸಮ್ ಪಾರ್ಟ್ ಆಫ್ ಜನರಲ್ ಚೆಕಪ್ ಪಾರ್ಟ್ ಆಗುತ್ತೆ. ಅದರಲ್ಲಿ ಏನಾದರೂ ಕಾಣಿಸ್ಕೊಂಡ್ರೆ ಟೆಕ್ ವಿ ಹ್ಯಾವ್ ಟು ಗೋ ಫಾರ್ ಅದರ್ ಸ್ಕ್ಯಾನ್ಸ್. ಸರ್, ಕಿಡ್ನಿ ಆಕ್ಚುಲಿ ಫೇಲ್ಯೂರ್ ಆಗುತ್ತಲ್ಲ, ಏನು ರೀಸನ್ಸ್? ಕಿಡ್ನಿ ಫೇಲ್ಯೂರ್ ಆಗೋ ರೀಸನ್ಸ್ ತುಂಬ ಇರುತ್ತೆ. ಮೆಡಿಕಲ್ ಕಾಸಸ್ ಇರುತ್ತೆ, ಇಲ್ಲ ಸರ್ಜಿಕಲ್ ಕಾಸಸ್ ಇರುತ್ತೆ. ಮೆಡಿಸಿನ್ಸ್ ಮೆಡಿಕಲ್ ಕಾಸ್ ಅಂದರೆ ಇವಾಗ ಬಿ ಪಿ ಶುಗರ್ ಜಾಸ್ತಿ ವರ್ಷದಿಂದ ಇರೋವಾಗ ಅದು ಕಿಡ್ನಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಜಾಸ್ತಿ ಮಾತ್ರೆಗಳು ನೂರು ಮಾತ್ರೆಗಳನ್ನ ತೊಗೊಂಡಿರೋವಾಗ ಕಿಡ್ನಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಟ್ ಈಸ್ ಮೋರ್ ಕಾಮನ್. ಹುಟ್ಟಾಗಿದ್ದನ್ನು ಸ್ವಲ್ಪ ಒಂದೊಂದು ಕಿಡ್ನಿ ತೊಂದರೆಗಳಿಗೆ ಬರ್ತಾ ಇರುತ್ತೆ, ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಕಿಡ್ನಿ ಫೇಲ್ಯೂರ್ ಆಗೋದು ಸರ್ಜಿಕಲ್ ಕಾಸ್ ಏನಂದರೆ ಇವಾಗ ಪ್ರಾಸ್ಟೇಟ್ ತೊಂದರೆ ಅದು ಒಂದೊಂದು ಸರ್ತಿ ಪೂರ್ತಿ ಬ್ಲಾಕ್ ಮಾಡುತ್ತೆ, ಬ್ಲಾಕ್ ಮಾಡಿ ರೀಸಸ್ ಹೋಗೋದಿಲ್ಲ ಅವರಿಗೆ.
ಸೊ ಆ ಥರ ಏನಾದರೂ ಎಲ್ಲಾದರೂ ಬ್ಲಾಕ್ ಇದ್ದರೆ ಆವಾಗ ಬ್ಲಾಡರಲ್ಲಿ ಆದರೂ ಇರಲಿ, ಪ್ರಾಸ್ಟೇಟ್ ಆದರೂ ಇರಲಿ, ಇಲ್ಲ ಕಿಡ್ನಿಯಿಂದ ಟ್ಯೂಬ್ ಬರುತ್ತೆ ಯುರೇಟ್ನಲ್ಲಿ, ಅದರಾದರೂ ಏನಾದರೂ ತೊಂದರೆ ಇದ್ರೂ ಬ್ಲಾಕ್ ಆಗಿ ಕಿಡ್ನಿ ಮೇಲೆ ಪ್ರೆಷರ್ ಜಾಸ್ತಿ ಆಗಿ ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ರೆಗ್ಯುಲರ್ ಚೆಕ್ಅಪ್ಸ್. ಫ್ರೀಕ್ವೆಂಟಾಗಿ ಯೂರಿನ್ ಇನ್ಫೆಕ್ಷನ್ಸ್ ಇಂದ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ? ಎಸ್ ಡೆಫಿನೆಟ್ಲಿ, ಇವಾಗ ಕಿಡ್ನಿ ಎಲ್ಲಾದರೂ ಬ್ಲಾಕ್ ಆದ್ರೂ ಯೂರಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ಒಂದೇ ಕಡೆ ಯೂರಿನ್ ಇರುವಾಗ ಅದು ಕ್ರಿಮಿ ಕಡೆ ಜಾಸ್ತಿ ಆಗುತ್ತೆ, ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ, ಇನ್ಫೆಕ್ಷನ್ ಜಾಸ್ತಿ ಆಗುವಾಗ ಅದಕ್ಕೂ ಅರಿತು ಆವಾಗ ಕಿಡ್ನಿ ಸ್ವಲ್ಪ ವೀಕ್ ಆಗೋ ಚಾನ್ಸಸ್. ಸರ್, ಇತ್ತೀಚೆಗೆ ಡಯಾಲಿಸಿಸ್ ಪೇಷನ್ಸ್ ಜಾಸ್ತಿ ಆಗುತ್ತೆ, ಇದಕ್ಕೆ ಆಲ್ಟರ್ನೇಟ್ ಎಲ್ಲ ಬೇಜಿ ಆಗ್ತದೆ? ಅದನ್ನು ಆಲ್ಟರ್ನೇಟಿವ್, ಇವಾಗ ಕಿಡ್ನಿ ಒಂದ್ಸರಿ ಆ ಲೆವೆಲ್ ಕ್ರಾಸ್ ಆಗಿ ಫೇಲಿಯರ್ ವೀಕ್ ಆಗಿರೋ ಚಾನ್ಸ್ ಜಾಸ್ತಿ ಇರುವಾಗ ಆವಾಗ ಕಿಡ್ನಿಯಲ್ಲಿ ಎಕ್ವಿಪ್ಮೆಂಟ್ಗಳೆಲ್ಲ ಬ್ಲಡ್ಡಲ್ಲಿ ಸೇರು, ಅದು ವಾಶ್ಔಟ್ ಮಾಡೋಕ್ಕೆ ಡಯಾಲಿಸಿಸ್ ಮಾಡಿಸಿರಲಿಲ್ಲ. ಮಾತ್ರದಲ್ಲಿ ಒಂದು ಮಾತ್ರಕ್ಕೆ ಮಾತ್ರ ಕಂಟ್ರೋಲ್ ಮಾಡ್ಬೋದು, ಬಟ್ ಡಯಾಲಿಸಿಸ್ ಇಸ್ ರಿಕ್ವೈರ್ಡ್ ಇನ್ ಪೇಷನ್ಸ್ ಕಿಡ್ನಿ ಫೇಲಿಯರ್ ಪೇಷನ್ಸು. ಅದೆಲ್ಲ ಪೊಟ್ಯಾಷಿಯಂ ಜಾಸ್ತಿ ಆಗುತ್ತೆ, ಕ್ರಿಯಾಟಿನಿನ್ ಜಾಸ್ತಿ ಆಗುತ್ತೆ, ಅವೆಲ್ಲ ವಿಷ ಪದಾರ್ಥಗಳು ಬ್ಲಡ್ಡಲ್ಲಿ ಸೇರುತ್ತೆ. ಸೊ ಅದು ಕ್ಲೀನ್ ಮಾಡೋಕ್ಕೆ ಡಯಾಲಿಸಿಸ್. ಈ ಶಿಬಿರದಲ್ಲಿ ಡಾಕ್ಟರ್ ನವೀನ್, ಡಾಕ್ಟರ್ ಗಜೇಂದ್ರ ಹಾಗೂ ರಾಮಯ್ಯ ಹಾಸ್ಪಿಟಲ್ ವೈದ್ಯಕೀಯ ಸಿಬ್ಬಂದಿ ಪಾಲ್ಗೊಂಡಿದ್ದರು. ಶಿರಾ ತಾಲೂಕಿಗೆ 2019 ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ದ್ವಿತೀಯ ಸ್ಥಾನ ಪಡೆದ ದಿ ಪ್ರೆಸಿಡೆನ್ಸಿ ಸ್ಕೂಲ್ನ ವಿದ್ಯಾರ್ಥಿಯಾದ ಎಸ್ ಸಮಂತ್ರವರನ್ನು ಶ್ರೀಟಿವಿ ತಂಡ ಮಾತನಾಡಿಸಿದಾಗ, ಶಿರಾ ನಗರದ ಚೆನ್ನೈ ಸ್ಟುಡಿಯೋ ಮಾಲೀಕ ಚೆನ್ನಿ ಶಿವಕುಮಾರ್ ಹಾಗೂ ಕವಿತಾ ದಂಪತಿಗಳ ಏಕೈಕ ಪುತ್ರ ಎಸ್ ಸಮಂತ್ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 620 ಅಂಕಗಳಿಗೆ 617 ಅಂಕ ಗಳಿಸುವುದರೊಂದಿಗೆ ತಾಲೂಕಿಗೆ ದ್ವಿತೀಯ ಸ್ಥಾನ ಪಡೆದುಕೊಂಡಿರುತ್ತಾರೆ. ಶ್ರೀ ಟಿವಿ ತಂಡ ಅವರ ತಂದೆ ಮತ್ತು ತಾಯಿಯನ್ನು ಮಾತನಾಡಿಸಿದಾಗ, ಇಲ್ಲ ನನಗೇನು ಅಷ್ಟೊಂದು ಹೋಪ್ ಇರಲಿಲ್ಲ, 90 above ಬರ್ತದೆ ಅಂತ ಗೊತ್ತಿತ್ತು, ಬಟ್ ಇಷ್ಟೊಂದು ಬರ್ತದೆ ಅಂತ ನಾನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವ್ನು ಯಾಕಂದ್ರೆ ಅವನ ಎಜುಕೇಷನ್ ಅವನಿಗೆ ಅವನಿಗೆ ಗೊತ್ತಿರುತ್ತಲ್ವ, ನಾನು 90 above ಬರ್ತದೆ ಅಂತ ಅಷ್ಟೇ ನನಗೆ ಗೊತ್ತಿತ್ತು. ಬಟ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ, ಸಂತೋಷ ಆಗಿದೆ. ಪ್ರೆಸಿಡೆನ್ಸಿ ಸ್ಕೂಲ್ಗೆ ಎಷ್ಟು ಬಂದಿರೋ ತಿಳ್ಕೊಂಡು ಏನಿಸ್ತು ಫಸ್ಟ್? ಫಸ್ಟ್ ಆಫ್ ಆಲ್ ನಾನು ಆ ಸ್ಕೂಲ್ಗೆ ಮತ್ತೆ ಆ ಸ್ಕೂಲ್ ಎಲ್ಲ ಟೀಚರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಯಾಕೆಂದ್ರೆ ಆ ಟೀಚರ್ಸ್ ಎಲ್ಲ ಇವ್ರು ತುಂಬ ಡೆಡಿಕೇಟ್ ಮಾಡಿದ್ದಾರೆ. ನಾನು ಮಗನ್ ಹೆಂಗ್ ಅಬ್ಸರ್ವ್ ಮಾಡ್ತಿದ್ದ ಹಾಗೆ ಅವ್ರ ಟೀಚರ್ಸ್ ಸಮೇತ ನಾನು ಅಬ್ಸರ್ವ್ ಮಾಡ್ತಿದ್ದೆ. ಯಾವ ರೀತಿ ಅಬ್ಸರ್ವ್ ಮಾಡ್ತಿದ್ದೆ ಅಂದ್ರೆ, ನೀವು ಮಾರ್ಕ್ಸ್ ರಿಸಲ್ಟ್ ಟೆಸ್ಟ್ ಎಲ್ಲ ಮಾರ್ಕ್ಸ್ ತಗೊಂಡು ನೋಡ್ಬಿಟ್ಟು ಅವ್ರ ಟೀಚರ್ಸ್ ಎಲ್ಲ ಒಳ್ಳೆ ಚೆನ್ನಾಗಿ ಕೋಚ್ ಮಾಡ್ತಿದ್ದಾರೆ, ಚೆನ್ನಾಗಿ ಟೀಚಿಂಗ್ ಮಾಡ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇತ್ತು. ತುಂಬ ಅವ್ರ ಬಗ್ಗೆ ನನಗೆ ಭಾರಿ ಸಂತೋಷ ಆಗುತ್ತೆ. ಇವತ್ತು ಅವ್ರು ನೆನೆಸ್ಕೋಬೇಕು ನಾವು ಯಾವತ್ತೂ, ತುಂಬ ಹೆಲ್ಪ್ ಮಾಡಿದ್ದಾರೆ ಅಂತ ಒಳ್ಳೆ ಟೀಚರ್ಸ್ ಸಿಗ್ಬೇಕಲ್ಲ ಮಕ್ಕಳಿಗೆ. ಟ್ಯೂಷನ್ ಇಲ್ಲ, ಟ್ಯೂಷನ್ ಏನಿಲ್ಲ, ಮನೇಲೇ ಕುತ್ಕೊಂಡು ಹೋಗೋರು. ನಾನು ಚೆನ್ನಾಗಿ ಓದ್ಕೊಳಕ್ ಅಂತ ಅಷ್ಟೇ ಹೇಳ್ತಿದ್ದೆ. ಅವ್ರು ರಾತ್ರಿ ಬಂದಿರೋದ್ರೆ 1 ಗಂಟೆ 2 ಗಂಟೆ ಅವ್ರು ಓದಿದ್ದಾರೆ ಎಕ್ಸಾಮ್ ಟೈಮಲ್ಲಿ. ಓದ್ಕೊಳ್ಳೋ ವಿಚಾರದಲ್ಲಿ ಅವ್ರು ಯಾವತ್ತೂ ಇಳಿಸ್ಕೊಂಡಿಲ್ಲ, ಚೆನ್ನಾಗಿ ಓದಿದ್ದಾರೆ, ಹಾಗಾಗಿ ಇಂಥದ್ದು ಬಂದಿದ್ದೀನಿ. ಮಗ ಏನಾಗಬೇಕು ಅಂತ ನಿಮ್ಮ ಆಸೆ? ನನಗೆ ಇಂಥದ್ದೇ ಆಗಬೇಕು ಅಂತ ನಾನು ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ, ಹಿಂದೆ ಇಟ್ಕೊಂಡಿಲ್ಲ, ಈಗಲೂ ಇಟ್ಕೊಂಡಿಲ್ಲ. ಅವನಿಗೆಲ್ಲ ಮಾತ್ರ ಚೆನ್ನಾಗಿ ಓದಿ, ಆಮೇಲೆ ಅವ್ನಿಗೆ ಏನು ಆಸಕ್ತಿ ಇದೆ ಆ ಕಡೆ ಮಾತ್ರ ಅವ್ನು ಹೋಗಿ, ಇಂಥದ್ದು ಓದಬೇಕಂತ ನನಗೆ ಅವಸ್ಥೆ ಕಥ ಇಲ್ಲ. ಇಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ನೀನು ಅನ್ಕೊಂಡಿದ್ದೆ? ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು 615 ಪಕ್ಕ ಬರುತ್ತೆ ಅಂತ ಇತ್ತು, 615 ಅಬ್ಬ ಬರುತ್ತೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್. ಅದ್ರ ತಕ್ಕನಾಗೇ ನಾನು 617 ಬಂದಿದ್ದೀನಿ. ಮುಂದೆ ಏನಾಗ್ಬೇಕು ಅಂತ? ಮುಂದೆ ನಾನು ಪಿ ಯು ಆದಮೇಲೆ ಯಾವುದೇ ಫೀಲ್ಡ್ಗೆ ಹೋದ್ರೂ ನನ್ನ UPSC ಎಕ್ಸಾಮು IAS IPS ಮಾಡಬೇಕು ಅಂತ ತುಂಬ ಆಸೆ ಇದೆ. ಯಾವ ಸಬ್ಜೆಕ್ಟಲ್ಲಿ IAS ಮಾಡ್ತಾರೆ? ಸಬ್ಜೆಕ್ಟ್ ಯಾವ ಸಬ್ಜೆಕ್ಟ್ ಅಂದ್ರೆ ಎಲ್ಲದರಲ್ಲೂ ಆಲ್ಮೋಸ್ಟ್ ಸೇಮೇ ಬಂದಿದೆ. ಸೈನ್ಸ್ ಅಲ್ಲಿ ಒಂದು 2 marks ಕಡಿಮೆ ಬಂದಿದೆ, ಇನ್ನು ಕಿ ಸಬ್ಜೆಕ್ಟ್ ಎಲ್ಲ ಸೇಮ್. ಬಂದಿದೆ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಇಷ್ಟ? ನನ್ಗೆ ಮೆಡಿಕಲ್ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಒಂದ್ ಪಕ್ಷ ಇಂಜಿನಿಯರಿಂಗ್ ಹೋದ್ರು ನನಗೆ ಮೆಡಿಕಲ್ ಹೋಗಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ ಇಲ್ಲ. ನೆಕ್ಸ್ಟ್ ಈ ಸಮಾಜದ ಬಗ್ಗೆ ಏನ್ ಮಾಡ್ಬೇಕು ಅಂತ? ಸಮಾಜಕ್ಕೆ ಅಂದ್ರೆ ನನಗೆ ನನ್ನ ಕೈಲಿ ನಮ್ಗೆ ಎಷ್ಟು ಒಳ್ಳೇದಾಗುತ್ತೋ ಎಲ್ಲ, ಅಂದ್ರೆ ಪೂರ್ ಫ್ಯಾಮಿಲೀಸ್ ಮತ್ತೆ ಅಷ್ಟು ಡೆವಲಪ್ ಆಗಿರಲ್ಲ, ಇಲಿಟ್ರಸಿ ಅಷ್ಟು, ಮಕ್ಕಳಿಗೆಲ್ಲ ಕ್ಲೀನಾಗಿ ಎಜುಕೇಷನ್ ಸಿಗ್ತಿರ್ವಲ್ಲ, ಅದೆಲ್ಲ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು, ನನ್ನ ಕೈಲಿ ಆಗೋಷ್ಟು ನನ್ಗೆ ಎಲ್ಲಿವರೆಗೂ ಆಗುತ್ತೋ ಅದರಿಗೂ ನಾನು ಸಪೋರ್ಟ್ ಮಾಡ್ತೀನಿ. ನಿನ್ನ ಎಸ್ಎಸ್ಸಿಗೆ ಕಾರಣ ಯಾರು? ಕಾರಣ ಯಾರು ಅಂದ್ರೆ ಅಂಕಲ್, ನಮ್ಮ ಪೇರೆಂಟ್ಸ್ ಅಪ್ಪ ಅಮ್ಮ ಅವ್ರು ಫುಲ್ ಡೆಡಿಕೇಟ್ ಮಾಡಿದ್ದಾರೆ ನನಗೋಸ್ಕರ. ಒಂದು ಇಯರ್ ಅಂತ ಹೇಳೋಕ್ಕಾಗಲ್ಲ, ನನಗೆ ಸ್ಕೂಲ್ ಮೆಟ್ಲತ್ತಿಂದ ಫುಲ್ ಡೆಡಿಕೇಟ್ ಮಾಡಿದ್ದಾರೆ.
ಮತ್ತೆ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನನ್ನ ಕೆರಿಯರ್ ಸೆಂಟೆನ್ಸ್ ಅಲ್ಲಿ ನನ್ನ ಬೇಸಿಕ್ ತುಂಬಾ ಚೆನ್ನಾಗಿ ಸಿಕ್ತು. ಅವ್ರಿಗೆ ನನ್ನ ಟೀಚರ್ಸ್ ತುಂಬಾ ಥ್ಯಾಂಕ್ಸ್ ಅಂತ ಇಷ್ಟಪಡ್ತೀನಿ. ಮತ್ತೆ ಇಲ್ಲಿ ಪ್ರೆಸಿಡೆನ್ಸ್ ಅಲ್ಲೂ ಅದೇ ತರ ಟೀಚರ್ಸ್ ಇನ್ನೂ ಒಳ್ಳೆ ಟೀಚರ್ಸ್ ಸಿಕ್ಕಿದ್ರು. ಫುಲ್ ಅವ್ರು ಮಾತ್ರ ಅವ್ರು ಫುಲ್ ಅವ್ರ 2018-19 ನಮ್ಮ ಮ್ಯಾಚ್ ಫುಲ್ ಅವರು ನಮಗೆ ಡೆಡಿಕೇಟ್ ಮಾಡಿದ್ರು, ಅಷ್ಟೇ ಸಪೋರ್ಟ್ ಮಾಡಿದ್ರು ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಅಲ್ಲಿ ಸಮೇತ. ಒಳ್ಳೆ ನಮಗೆ ರಿವಿಷನ್ ಎಲ್ಲ ಈವನ್ ಸಂಡೇ ಸಮೇತ ಎಕ್ಸ್ಟ್ರಾ ಕ್ಲಾಸ್ ತಂದು ಒಳ್ಳೆ ಸಪೋರ್ಟ್ ಮಾಡಿದ್ರು. ಅದಕ್ಕೆ ನಾವು ಈ ಥರ ಸಕ್ಸಸ್. ಸೆಂಟೆನ್ಸ್ ಇಲ್ಲಿ ಪ್ರೆಸೆಂಟ್ಸ್ ಯಾವ ನಾನು 8th ಸೆಂಟೆನ್ಸ್ ಅಲ್ಲಿ ಹೋದೆ ಮತ್ತೆ 9th ಅಲ್ಲಿ ಇಲ್ಲಿ ಬಂದೆ. 9th ಅಲ್ಲಿ 9th 10th ಇಲ್ಲಿ ಕಂಪ್ಲೀಟ್ ಮಾಡಿದೆ. ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ ಟೀಚರ್ಸ್. ಟ್ಯೂಷನ್ ಏನು ಹೋಗಿಲ್ಲ ಅಲ್ಲೇ. ಬೆಳಿಗ್ಗೆ 8:30 5:00 ಕ್ಲಾಸ್ ತಂದ್ರು. ಈವನ್ ನಮಗೆ ಎಕ್ಸ್ಟ್ರಾ ಸಂಡೇಸ್ ಎಲ್ಲ ಕ್ಲಾಸ್ ಮಾಡಿದ್ರು. ಮತ್ತೆ ಕೊನೆ ಎಕ್ಸಾಮ್ ಟೈಮ್ಸ್ ಅಲ್ಲಿ ಅಂದ್ರೆ ಅವರೇಜ್ ಅಬೌವ್ ಅವರೇಜ್ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವರಿಗೆ ಸಪ್ರೇಟ್ ಸೆಲ್ಫ್ ಸ್ಟಡಿ ಅಂತ ಬಿಟ್ಟರು ಕ್ಲಾಸ್ ಅಲ್ಲಿ ಸ್ಕೂಲಲ್ಲಿ ಸಪ್ರೇಟ್ ರೂಮ್ಸ್ ಅಲ್ಲಿ. ಸೆಲ್ಫ್ ಸ್ಟಡಿಯಿಂದ ನಮ್ಗೆ ತುಂಬಾ ಹೆಲ್ಪ್ ಆಯ್ತು. ಐಎಸ್ಗೆ ಏನೇನು ಬೇರೆ ಏನೇನು ತಗೋಬೇಕು, ಪ್ರೀಮಿಯರ್ ಏನೇನು ತಗೋಬೇಕಂದ್ರೆ ಐಎಸ್ ಮಾಡ್ಬೇಕು, ಯು ಪಿ ಎಸ್ ಸಿ ಯು ಪಿ ಎಸ್ ಅಂದ್ರೆ ಮೇನ್ ಕರೆಂಟ್ ಅಫೇರ್ಸ್ ಬಗ್ಗೆ ಜನರಲ್ ಮೇನ್ ಜನರಲ್ ನಾಲೆಡ್ಜ್ ಬೇಕು. ಈಗ ಅದೆಲ್ಲ ಮಾಡ್ತಾ ಇದೆ ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ ಮಾಡಿ ಕರೆಂಟ್ ಅಫೇರ್ಸ್. ಸ್ವಲ್ಪ ಎಕ್ಸಾಮ್ ಯಾವ ತರ ಪ್ರಿಪೇರ್ ಆಗ್ತದೆ ಎಕ್ಸಾಮ್ಗೆ ಅಂತ ಅಂಕಲ್? ನಾನು ಮುಂಚೆ ಯಾವ ತರ ಓದುನು ಎಕ್ಸಾಮ್ ಟೈಮ್ಸ್ ಅಲ್ಲೂ ಅದೇ ತರ. ನಾನು ಜಾಸ್ತಿ ಇವಾಗ ಸ್ಟಡೀಸ್ ಬಗ್ಗೆ ಅಷ್ಟು ಯಾವಾಗ 24/7 ಆ ತರ ಎಲ್ಲ ಮಾಡಕ್ ಹೋಗಿಲ್ಲ. ನಂದು ಎಕ್ಸ್ಟ್ರಾ ಆಕ್ಟಿವಿಟೀಸ್ ಆಟ ಆಡೋದು, ಸ್ವಲ್ಪ ಟಿವಿ ನೋಡೋದು, ಅದ್ ಮಧ್ಯದಲ್ಲೆಲ್ಲ ಗ್ಯಾಪ್ ತಾಂತಿದ್ದೆ. ಅಷ್ಟೇ. ಎಜುಕೇಶನ್ ಬಿಟ್ಟು ಬೇರೆ ಯಾವ ಆಕ್ಟಿವಿಟೀಸ್? ಎಜುಕೇಶನ್ ಬಿಟ್ಟು ನಾನು ಸ್ಪೋರ್ಟ್ಸ್ ಅಲ್ಲಿ ವಾಲಿಬಾಲ್ ಪ್ಲೇಯರ್. ಮ್ಯೂಸಿಕ್ ಅಲ್ಲಿ ಇಷ್ಟ ಇದೆ ಅಂದ್ರೆ ಅಷ್ಟು ಆಡಕ್ಕೆ ಅದಿಲ್ಲ. ಇನ್ನು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಮೇಲೆ ಇನ್ ಪ್ಲೇಯಿಂಗ್ ಅದೇ ವಾಲಿಬಾಲ್ ಕ್ರಿಕೆಟ್ ಮಾತ್ರ ತುಂಬಾ ಇಷ್ಟ. ತುಂಬಾ ಖುಷಿ ಆಯ್ತು. ಶಿರಾಗಿ ತಾಲೂಕಿಗೆ ಫಸ್ಟ್ ಬಂದಿದ್ದಾರಲ್ಲ, ತುಂಬಾ ಖುಷಿ ಆಯ್ತು. ಏನಾಗ್ಬೇಕು ಅಂತ ಅವನ್ ಏನಾಗ್ಬೇಕು ಅಂತ ನಾವು ಇದನ್ ಮಾಡಿಲ್ಲ. ಅವನ್ ಏನು ಆಗ್ಬೇಕು ಅವನ್ ಇಷ್ಟ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.